ಮತ್ತೊಬ್ಬ ವಿಶಿಷ್ಟ ವ್ಯಕ್ತಿಯನ್ನ ಈ ಸಂದರ್ಭದಲ್ಲಿ ಗೌರವಿಸುವುದಕ್ಕಾಗಿ ನಮಗೆಲ್ಲ ತುಂಬ ಹೆಮ್ಮೆ ಆಗ್ತಾ ಇದೆ. ಯುವ ವಿದ್ವಾಂಸರು, ಒಂದರ್ಥದಲ್ಲಿ ಅವರನ್ನ ಅಭಿನವ ಅಭಿಮನ್ಯು ಅಂತ ನಾವು ಕರೆಯಬಹುದು. ಅವರು ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ಮಧ್ವ ಮತದ ಮೇಲೆ ಶ್ರೀಮದಾಚಾರ್ಯರ ಭವ್ಯ ಪರಂಪರೆಯ ಮೇಲೆ ನಾನಾ ಜನರು ಮಾಡುವಂತಹ ನಾನಾ ವಿಧವಾದ ಆಕ್ಷೇಪಗಳಿಗೆ ಅತ್ಯಂತ ಧೈರ್ಯದಿಂದ ಉತ್ತರಿಸಿ ಗಂಡುಗಲಿಯಂತೆ ಆ ಸಾಮಾಜಿಕ ಜಾಲತಾಣದಲ್ಲಿ ಆ ಜಾಲತಾಣದ ಸಂಪೂರ್ಣ ಜಾಲಾಡಿ ಈಸಿ ಗೆದ್ದು ಬಂದಂತಹ ಧೀರ ಋಷಿಕೇಶಾಚಾರ್ಯ ಮಠದ ಅವರು. ಋಷಿಕೇಶಾಚಾರ್ಯ ಮಠದ ಅವರು, ಅವರ ಲೇಖನದ ಬಗ್ಗೆ ತಮಗೆಲ್ಲ ಪರಿಚಯ ಇರಬಹುದು. ನಾನಾ ವಿಧವಾದಂತಹ ಆಕ್ಷೇಪಗಳು ಶ್ರೀಮದಾಚಾರ್ಯರ ಬಗ್ಗೆ, ಶ್ರೀಮದಾಚಾರ್ಯರ ಐತಿಹಾಸಿಕ ಕಾವ್ಯಗಳ ಬಗ್ಗೆ ಬಂದಾಗ ಯಾವ ಅಂಜಿಕೆ ಅಳಕುಗಳಿಲ್ಲದೇನೆ ಬೇಕಾದಷ್ಟು ಒತ್ತಾಯಗಳು, ಬೇಕಾದಷ್ಟು ಬೆದರಿಕೆಗಳು ಎಲ್ಲ ಇದ್ದರೂ ಕೂಡ ಯಾವುದಕ್ಕೂ ಕೂಡ ಎದೆ ಕುಗ್ಗದೇನೆ ಶಾಂತವಾದ ರೀತಿಯಿಂದ ಅವರ ಲೇಖನಗಳನ್ನು ಓದ್ತಾ ಇದ್ರೆ ಓದೋದಕ್ಕೇನೆ ನಮಗೆ ಒಂದೊಂದು ಗಂಟೆ ಬೇಕು. ಅವರು ಇನ್ನು ಬರೆಯೋದಕ್ಕೆ ಎಷ್ಟೊತ್ತಾಗತ್ತೋ ಅವರಿಗೆ. ಎಷ್ಟು ಸಮರ್ಪಕವಾದ ಲೇಖನಗಳು, ಉತ್ತರಗಳು ಇರುತ್ತೆ ಅಂದರೆ ಯುಕ್ತಿಯುಕ್ತವಾದಂತಹ ಮಾತುಗಳು, ಪ್ರಮಾಣಬದ್ಧವಾದಂತಹ ಮಾತುಗಳು. ಯಾವ ಮಾತುಗಳು ಕೂಡ ಪರಕೀಯರನ್ನ ಇನ್ನೊಬ್ಬರನ್ನ ಕೆರಳಿಸುವಂತಹ ಮಾತುಗಳಲ್ಲ, ಆದರೆ ಸಮಾಧಾನಕರವಾಗಿ ಅವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬಂದಿರಬೇಕು. ಆ ರೀತಿಯಲ್ಲಿ ಬರೆಯುವಂತಹ ಒಂದು ಉತ್ತಮವಾದ ಅದ್ಭುತವಾದ ಕೌಶಲ್ಯ ಭಗವಂತ ಅವರಿಗೆ ಕರುಣಿಸಿದ್ದಾನೆ. ಅವರು ಋಷಿಕೇಶಾಚಾರ್ಯ ಮಠದ ಅವರು ಋಷಿಕೇಶರೂ ಹೌದು, ಗುಡಾಕೇಶರೂ ಹೌದು. ಯಾಕೆಂದ್ರೆ ಅವರ ಲೇಖನಗಳೆಲ್ಲ ಬರೋದು ರಾತ್ರಿ 1:30-2 ಗಂಟೆಗೆ ಎಲ್ಲ ಕಡೆಗೆ ಪೋಸ್ಟ್ ಆಗುತ್ತೆ. ಅದು ಯಾವಾಗ ಬರೀತಾರೋ ಏನೋ, ರಾತ್ರಿ ಎಲ್ಲ ಇದೇ ಚಿಂತೆ ಅವರಿಗೆ. ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಬೇಕು ಅನ್ನೋದಕ್ಕಾಗಿ ತಮ್ಮನ್ನು ತಾವು ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಂತಹ ಋಷಿಕೇಶಾಚಾರ್ಯರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಅಭಿಮಾನದಿಂದ ಅಭಿನಂದನೆಗಳನ್ನು ಸಲ್ಲಿಸುವುದು ಅತ್ಯಂತ ಅಗತ್ಯ. ನನಗೆ ತಮಾಷೆ ಮಾಡ್ತಾ ಇರ್ತೇನೆ, ಇವತ್ತಿನ ಯುವಕರಲ್ಲಿ ಮೋದಿಯವರು ಬಂದ ಮೇಲೆ ಹಮ್ ಹಿಂದೂ ಹೈ ಅಂತ ಗರ್ವದಿಂದ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರಂತೆ. ಹಾಗೆ ಋಷಿಕೇಶಾಚಾರ್ಯ ಮಠದ ಅವರ ನಿರ್ಭಿಡೆಯ ಧೈರ್ಯಯುತವಾದಂತಹ ಲೇಖನಗಳು ಬಂದ ಮೇಲೆ ಇವತ್ತಿನ ಯುವಕರು ಧೈರ್ಯದಿಂದ ಹಮ್ ಮಾಧ್ವ ಹೈ ಅಂತ ಧೈರ್ಯದಿಂದ ಹೇಳ್ತಾ ಇರುವಂತೆ ಅವರು ಮಾಡಿದ್ದಾರೆ. ಹೌದು, ನಾವು ಮಾಧ್ವರು, ನಾವು ಮನಮಂಜರಿಯನ್ನು ಓದ್ತೇವೆ, ಅದರ ಅಧ್ಯಯನವನ್ನು ಮಾಡ್ತೇವೆ ಅಂತನ್ನುವಂತಹ ಕಿಚ್ಚನ್ನ ನಮ್ಮ ಯುವಕರಲ್ಲಿ ಮೂಡಿಸಿದಂತಹ ಶ್ರೇಯಸ್ಸು ಅವರಿಗೆ ಇದೆ. ಪರಮ ಪೂಜ್ಯರಾದ ಕಾಣಿಯೂರು ಮಠಾಧೀಶರಲ್ಲಿ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನವನ್ನು ಮಾಡಿದಂತಹ ಅವರಿಗೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ.